मान्य सचिव माधुस्वामी मत सचिव एस टी सोमशेखर राज्य मोर्चाद अध्यक्ष राज्यसभा सदस्य ईरण कडाडी मन शिवप्रसाद उपस्थित एल्ला राज्य बेरे बेरे भाग रईत बंधु मध्यम स्ने माधुस्वामी अनेक विषय तम गमन तंदर इन तुम मनदू हे हम जनरलो केंद्र राज्य सरकार दुड अपराधम भावन हुटाक व्यवस्थित षड्यंत्र पितूरी कांग्रेस अलेल कड़े सत्याग्रह प्रधानियों कई मुगद कैतर बनी कु चर्चे मतड़ो समस्या बगहसोण रईत अन्याय आगो ये केस नानीन अंतर क प्रधानियों कई मुगद प्रार्थने मेलू सह गोंद उंट षड्यंत्र पितूरी कांग्रेस बेबल नड़ीत तवेल गमन इवेल विषय के माधुस्वामी उत्तर को नान भावे नम बंदी रईत मुखंड हल्ली संगति जन मनवरक प्रयत्न अंत वनते कृषि मत उप सचिव कल कार्यन उप कसुबेन शेकड़ा एपत्कू भाग देश जन अवलंबितर राज्य जन अवलंबितर कृषि नम उसी प्रधानी नरेंद्र मोदी मोदल बारे रैतर उत्पन्न आदाय एर पटुच्चर कार्यक्रम रूपस्ता है आ दिखने प्रयत्न माता सह तवेल गमन इष्टादू सण प्रतिष्ठे के बीच गोंद उंटमता प्रयत्न नड़दे नमदू रैतपर सरकार केंद्र राज्य तो कृषि आरोग्य शिक्षण नम आद्यत नानता गंत संगति कृषिया लाभदायक उद्यम आगे निटली नम सरकार प्रयत्न किल वर्ष हिंदे शिवमोग्गदल्लि रैत दोड्ड समावेशवन्नु नानु माडिदे आवागिन्नू विधानसभेयल्लि इब्बरु शासकरिद्दरु आ समयदल्लि भैरव सिंग शेखावत् अवरु आ कार्यक्रमक्के बंदिद्दरु आ कार्यक्रम नोडि केळिद्रु यडियूरप्पनवरु इदु राज्य मट्टद्दु जिल्ला मट्टद्दु अंत 70,000 जन सेरिद्रु शिवमोग्गदल्लि अवत्तु अंद्रे हळ्ळि हळ्ळि तिरुगि ರೈತರಲ್ಲ ಜಾಗೃತಿ ಉಂಟುಮಾಡಿ ಒಬ್ಬರು ಇಬ್ಬರಂತ ಎಂಎಲ್ಎಗಳನ್ನು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಅದು ಎಷ್ಟು ಶ್ರಮ ಆಗಿರಬಹುದು ಪರಿಶ್ರಮ ಆಗಿರಬಹುದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದೊಂದು ಹಳ್ಳಿಗೂ ಒಂದೊಂದು ಭಾಗಕ್ಕೂ ಸಹ 4 5 6 ಬಾರಿ ಸುತ್ತಿದೆ ನಾನು ಇದೆಲ್ಲದರ ಪರಿಣಾಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಪರಿಶ್ರಮದಿಂದ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ನಮ್ಮ ಸರ್ಕಾರ गुलाम नबी आजाद इन 20 वर्ष ना विरोध पक्ष कांग्रेस मुखंड इन कांग्रेस स्थिति नायकत्व इंत संदर्भदल्लि प्रधानी नरेंद्र मोदी मन नोवे केस कल व्यवस्थित षड्यंत्र पितूरी यारो कि सत्याग्रहता इदेल्लक्कू सह नम्म उद्देश ऐनु माधुस्वामी बहळ सविस्तारवागि हेळिदारे
ಅದನ್ನ ಅರ್ಥ ಮಾಡ್ಕೊಂಡು ನಾವು ಗ್ರಾಮ ಗ್ರಾಮಗಳಲ್ಲಿ ಇದನ್ನ ಪ್ರಚಾರ ಪಡಿಸಬೇಕು ಜನರಲ್ಲಿ ಜಾಗೃತಿ ಉಂಟು ಮಾಡುವಂತ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನ ನಾನು ಮಾಡ್ತೇನೆ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ತಿದ್ದುಪಡಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಇದೆಲ್ಲವೂ ಸಹ ರೈತರ ಅನುಕೂಲಕ್ಕಾಗಿ ಮಾಡಿರುವಂತದ್ದು ತಮಗೆ ಗೊತ್ತಿರಬಹುದು ಒಂದು ಕಾಲದಲ್ಲಿ ಒಂದು ತಾಲೂಕಿನಿಂದ ಜಿಲ್ಲೆಗೆ ಜಿಲ್ಲೆಯಿಂದ ಬೇರೆ ಕಡೆ ನಾವು ಬೆಳೆದಂತ ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲದಿರುವಂತ ಉಸಿರು ಕಟ್ಟುವಂತ ಒಂದು ವಾತಾವರಣ ಅದಕ್ಕಾಗಿ ಹೋರಾಟ ಮಾಡಬೇಕಾಯಿತು ನಾವೇನು ಹೇಳಿದ್ದೇವೆ ರೈತ ತಾನು ಬೆಳೆದಂತ ತನ್ನ ಬೆಳೆಯನ್ನು ಎಲ್ಲಿ ಬೇಕಾದರೂ ಅವನು ಮಾರಾಟ ಮಾಡಬಹುದು ಎಪಿಎಂಸಿ ಒಳಗೆ ಮಾಡಬಹುದು ಹೊರಗೆ ಮಾಡಬಹುದು ನಾನು ಬೆಳೆಯುವಂತ ಬೆಳೆಗೆ ಯಾರಪ್ಪನ ಅಪ್ಪಣೆ ಬೇಕು ನಾನು ಮಾರಾಟ ಮಾಡೋಕ್ಕೆ ಇದನ್ನು ಹೇಳಿದ್ರೆ ಯಾರೋ ಕೆಲವರು ಸತ್ಯಾಗ್ರಹ ಮಾಡಿ ಮೋದಿಯವ್ರನ್ನ ಟೀಕೆ ಮಾಡ್ತಾರೆ ಗೊಂದಲ ಉಂಟು ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ನನಗನ್ಸುತ್ತೆ ಇದಕ್ಕಿಂತ ಒಂದು ನೋವು ತರುವಂಥ ಸಂಗತಿ ಬೇರೊಂದಿಲ್ಲ ಇದಕ್ಕೆ ಯಾರೂ ನಾವು ಬೇಸರ ಪಡುವಂಥ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಈ ಪಕ್ಕದ ಹೊಸೂರು ಇದೆಯಲ್ಲ ಅಲ್ಲಿಗೆ ಹೋಗಿ ನಮ್ಮ ಕೈಗಾರಿಕೋದ್ಯಮಗಳು ಬೇರೆಯವರು ಭೂಮಿಯನ್ನು ಕೊಳ್ತಾ ಇದೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಭೂಮಿ ಕೊಂಡಕ್ಕೆ ಅನೇಕ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಇತ್ತು ಅದನ್ನು ನಾವು ತೆಗೆದಾಕಿದ್ದೇವೆ ಈಗಾಗಲೇ ಮಾಧುಸ್ವಾಮಿಯವರು ಹೇಳಿದಂತೆ ನಿನ್ನ ನೀರಾವರಿ ಭೂಮಿಯನ್ನು ನಾನು ಕೊಂಡುಕೊಂಡ್ರೆ ಒಬ್ಬ ಕೈಗಾರಿಕೋದ್ಯಮಿಯಾಗಿ ನೀರಾವರಿಗೆ ಉಪಯೋಗಿಸ್ಬೇಕು ಅದನ್ನು ಅಲ್ಲಿ ಕೈಗಾರಿಕೆ ಮಾಡೋ ಹಾಗಿಲ್ಲ ಇನ್ನೇನು ಬೇಕು ಇಷ್ಟು ಸ್ಪಷ್ಟ ಇದೆ ನಾವು ಮಾಡುವಂಥ ಕಾನೂನಲ್ಲಿ ಇಷ್ಟಾದರೂ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ತಾವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಮೂರು ಕಂತಲ್ಲಿ 2,000 ರೂಪಾಯಿ ಕೊಡುವಂಥದ್ದು ರೈತನಿಗೆ ಬಹುಶಃ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಈ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಹಣಕಾಸಿನ ತೊಂದರೆ ಇದ್ದರೂ ಸಹ ಎರಡು ಕಂತಲ್ಲಿ 2,000 ರೂಪಾಯಿ ಕೊಡುವಂಥ ತೀರ್ಮಾನ ತಗೊಂಡ ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿ ಕರ್ನಾಟಕ ಸರ್ಕಾರ BJP ಸರ್ಕಾರ ದೇಶದ ಯಾವುದೇ ರಾಜ್ಯದಲ್ಲಿ ಮಾಡಲಿಲ್ಲ ರೈತರಿಗೋಸ್ಕರ ಬದುಕಿರೋರು ನಾವು ರೈತರಿಗಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಇರುವಂಥವ್ರು ನಾವು ಆದರೂ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ ಕೆಲವರು ಕಸ್ತೂರಿ ರಂಗನ್ ವರದಿ ಬಗ್ಗೆ ಇಲ್ಲಿ ಚರ್ಚೆ ಆಯಿತು ಇಲ್ಲ ಗೊತ್ತಿಲ್ಲ ಆದರೆ ಒಂದು ಮಾತು ಹೇಳ್ತೇನೆ ಕಸ್ತೂರಿ ರಂಗನ್ ವರದಿಯಿಂದ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ನಮ್ಮ ರೈತರಿಗೆ ಅದರಿಂದ ಸಮಸ್ಯೆ ಉಂಟಾಗುತ್ತೆ ಅಲ್ಲಿ ಎಲ್ಲೂ ಸಹ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಏನು ಬೇಕು ಎಲ್ಲ ರೀತಿಯ ಹೋರಾಟ ಮಾಡ್ತೇವೆ ಅನ್ನೋ ಭರವಸೆಯನ್ನು ನಿಮಗೆ ಕೊಡ್ತೇನೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅನ್ನೋ ಭರವಸೆಯನ್ನು ನಿಮ್ಗೆ ಕೊಡ್ತೇನೆ ತಮಗೆ ಗೊತ್ತಿರಲಿ ಮೋದಿ ಸರ್ಕಾರ 6 ವರ್ಷದಲ್ಲಿ ಇವತ್ತು ಪತ್ರಿಕೆಗಳು ಬಂದಿದೆ 8,00,000 ಕೋಟಿ MSP ನೀಡಿದೆ UPA ಸರ್ಕಾರ 10 ವರ್ಷದಲ್ಲಿ 3.5 ಲಕ್ಷ ಕೋಟಿ ಮಾತ್ರ MSP ನೀಡಿದೆ ಯಾಕೆ ಟೀಕೆ ಮಾಡ್ತೀರ ನೀವು ಇದೆಲ್ಲ ಅಂಕಿಅಂಶಗಳು ಜನರ ಮುಂದಿದೆ ಯೂರಿಯಾಕ್ಕೆ ಆಮೇಲೆ ಇಲ್ಲಿ ರೈತರು ಕೂತಿದ್ದಾರೆ ಹೆಂಗಿತ್ತು ಸ್ವಾಮಿ ಪರಿಸ್ಥಿತಿ ಒಂದು ಚೀಲ ಯೂರಿಯಾ ಬೇಕು ಅಂದ್ರೆ ಕ್ಯೂ ನಿಂತ್ಕೊಂಡು ಬಡದಾಡಿ 1-4 ಪಟ್ಟೆ ಕೊಟ್ಟು ಕೊಟ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಬೇವು ಮಿಶ್ರದಲ್ಲೇ ಯೂರಿಯಾ ಅಂತ ಆದಮೇಲೆ ಎಷ್ಟು ಬೇಕು ನಿಮ್ಗೆ ಯೂರಿಯಾ ರಸಗೊಬ್ಬರದ ಬೆಲೆ ಕಮ್ಮಿ ಮಾಡಿದ್ದೇವೆ ಯೂರಿಯಾ ಸುಲಭ ಸಿಗುವಂತೆ ಮಾಡಿದ್ದೇವೆ ರೈತರ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡ್ತಾ ಇದ್ದೇವೆ ಬೆಂಬಲ ಬೆಲೆ ಕೊಡ್ತಾ ಇದ್ದೇವೆ ಅವ್ನು ಎಲ್ಲಿ ಬೇಕಾದ್ರೂ ಮಾರಾಟ ಅಂತ ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಇಷ್ಟಾದರೂ ಟೀಕೆ ಟಿಪ್ಪಣಿಗಳನ್ನು ಮಾಡುವಂಥದ್ದು ನಡೀತಾ ಇದೆ ಸ್ವಾಮಿನಾಥನ್ ವರದಿ ಹೇಳ್ತಾ ಇದ್ದಾರೆ ಬಹುತೇಕ ಸ್ವಾಮಿನಾಥನ್ ವರದಿಯನ್ನು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಾರಿಗೆ ತಂದಿದ್ದಾರೆ ಏನಾಗಿಲ್ಲ ಹೇಳಿ ಸ್ವಾಮಿನಾಥನ್ ವರದಿಯನ್ನು ಇಟ್ಕೊಳ್ಳಿ ಒಂದು ಕೈನಲ್ಲಿ ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಕಳೆದ 4-6 ವರ್ಷಗಳ ಏನೇನು ಮಾರ್ಪಾಡುಗಳನ್ನು ಮಾಡಿದ್ದಾರೆ ನೋಡಿದಾಗ 100ಕ್ಕೆ 99% ಸ್ವಾಮಿನಾಥನ್ ವರದಿಯಲ್ಲಿ ಏನಿತ್ತು ಅದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಇಷ್ಟಾದರೂ ಟೀಕೆ ಮಾಡೋದು ಇನ್ನು ತಪ್ಪಿಲ್ಲ ಅನ್ನೋ ಮಾತು ಜನರಲ್ಲಿ ಗೊಂದಲ ಉಂಟು ಮಾಡುವಂಥದ್ದಕ್ಕೆ ಯಾರು ತಕ್ಕೆ ತಲೆ ಕೆಡಿಸ್ಕೊಂಡು ಅಂಗತ್ತೆ ಇಲ್ಲ ಒಂದು APMC ಈ ದೇಶದಲ್ಲಿ ಮುಚ್ಚಿಲ್ಲ ನಾವು APMC ಮುಚ್ಚಕ್ಕೆ ಹೊರಟಿಲ್ಲ ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಬೋದು APMC ಒಡಗಬೇಕಾದ್ರೂ ಮಾಡ್ಬೋದು ಹೊರಗೆ ಬೇಕಾದ್ರೂ ಮಾಡ್ಬೋದು ಅಂತ ಮಾಡಿದ್ದೇವೆ ಹೊರತು ಬೇರೆ ಇಲ್ಲ ಈಗಾಗಲೇ ಪ್ರಧಾನಿಯವರು ಹೇಳಿದ್ದಾರೆ ರೈತ ಬೆಳೆದಂತೆ ಬೆಳೆಗಳಿಗೆ ಗೋದಾಮುಗಳನ್ನು ಕಟ್ಟುವಂಥದ್ದು ಅವನು ತನ್ನ ಬೆಳೆಯನ್ನು ಉತ್ಪನ್ನ ಮಾಡಿದ್ದನ್ನು ಅಲ್ಲಿಟ್ಟು
ಒಳ್ಳೆ ಬೆಲೆ ಸಿಕ್ಕಾಗ ಮಾರಾಟ ಮಾಡಕ್ಕೆ ಬೇಕಾದಂತ ಅನುಕೂಲ ಮಾಡ್ಕೊಳ್ಳಬೇಕು ಅನ್ನುವಂತದ್ದು ಹತ್ತು ಆಲೋಚನೆಗಳನ್ನು ಹೇಳಿದ್ದಾರೆ. ನಮ್ಮ ಸರ್ಕಾರ ಇದು ರೈತಪರ ಸರ್ಕಾರ, ಮೊದಲ ಬಾರಿಗೆ ರೈತರ ಪರವಾಗಿ ಯೋಚನೆ ಮಾಡ್ತಿರುವಂತ ಸರ್ಕಾರ, ರೈತರಿಗಾಗಿ ಏನು ಬೇಕಾದರೂ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಹಣಕಾಸಿನ ತೊಂದರೆ ಏನೇ ಇರಲಿ, ನಿಮ್ಗೆ ಗೊತ್ತಿರಲಿ ಸ್ವಾಮಿ, ಇವತ್ತು ನಾವು ಡಿಸೆಂಬರಲ್ಲಿ ಇದ್ದೇವೆ. ನಮ್ಮ ರಾಜ್ಯದ ಯಾವುದೇ ಭಾಗಕ್ಕೆ ಹೋಗಿ ಎಲ್ಲ ಜಲಾಶಯಗಳು ತುಂಬಿದೆ, ಎಲ್ಲ ಕೆರೆಗಳು ತುಂಬಿದೆ. ಆಗಸ್ಟ್ ಸೆಪ್ಟೆಂಬರ್ ಆದಮೇಲೆ ನವಂಬರ್ ಆದಮೇಲೆ ಖಾಲಿ ಆಗಬೇಕಾಗಿರೋ ಕಡೆ ಇವತ್ತು ಡಿಸೆಂಬರಲ್ಲಿ ಎಲ್ಲ ಜಲಾಶಯಗಳು ತುಂಬಿದೆ, ಎಲ್ಲ ಕೆರೆಗಳು ತುಂಬಿದೆ. ಈ ವರ್ಷ ನಮಗೆ ಸಿಕ್ಕಿರುವಂಥ ಬೆಳೆ, ನಮ್ಮ ರೈತ 100-90% ಬಿತ್ತನೆ ಮಾಡಿ ಏನು ಬೆಳೆಯನ್ನು ಬೆಳೆದಿದ್ದಾನೆ, ಇದೊಂದು ದಾಖಲೆ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆದಿದ್ದಾನೆ ಈ ದೇಶದಲ್ಲಿ, ಕರ್ನಾಟಕದಲ್ಲೂ ಸಹ. ಈ ರೀತಿ ರೈತರ ಪರವಾಗಿರುವಂಥ ಈ ಸರ್ಕಾರದ ಬಗ್ಗೆ ಟೀಕೆ ಟಿಪ್ಪಣಿಗಳು ಅವಕಾಶ ಮಾಡುವಂಥ ಅಗತ್ಯ ಇಲ್ಲ. ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀರಾ, ನಮ್ಮೆಲ್ಲ ರೈತರು ಇಲ್ಲಿ ಬಂದು ಚರ್ಚೆ ಮಾಡಿದ್ದೀರಾ, ಅನೇಕ ವಿಷಯಗಳನ್ನು ಬೆಳಗ್ಗೆಯಿಂದ ಚರ್ಚೆ ಮಾಡಿ ವಿಷಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀರಾ, ಅದೆಲ್ಲವನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ನೀವೆಲ್ಲ ಮಾಡೋಣ. ತಮಗೆ ಗೊತ್ತಿದೆ 22-27 ಗ್ರಾಮ ಪಂಚಾಯತಿ ಚುನಾವಣೆ, ದಯಮಾಡಿ ಗ್ರಾಮೀಣ ಪ್ರದೇಶದಿಂದ ನಿಮ್ಮ ಭಾಗದಿಂದ ಬಂದಿರುವಂಥ ಒಬ್ಬ ರೈತ ಇಲ್ಲಿ ಒಂದು ಕ್ಷಣ ಇಲ್ಲಿ ಉಳಿಬಾರ್ದು, ತಕ್ಷಣ ವಾಪಸ್ ನಿಮ್ಮ ಏರಿಯಾಕ್ಕೆ ಹೋಗಬೇಕು, ಗ್ರಾಮ ಪಂಚಾಯತಿ ಚುನಾವಣೆ ಕಡೆ ಗಮನ ಕೊಡಬೇಕು. ಒಂದೊಂದು ಕ್ಷೇತ್ರವೂ ಅತ್ಯಂತ ಮುಖ್ಯವಾಗಿರುವಂಥದ್ದು, ಗ್ರಾಮ ಪಂಚಾಯತ್ಗೆ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದೇವೆ, ಹಣಕಾಸಿನ ನೆರವು ಕೊಡ್ತಾ ಇದ್ದೇವೆ, ಅಲ್ಲಿಯ ಮೂಲಕ ಒಳ್ಳೆ ಕೆಲಸ ಆಗಬೇಕಾಗಿದೆ. ಆ ದೃಷ್ಟಿಯಿಂದ ತಕ್ಷಣ ತಾವೆಲ್ಲ ತೆರಳಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, APMC ತಿದ್ದುಪಡಿ ಕಾಯ್ದೆ ಅನುಷ್ಠಾನದ ರೈತರೇ ಮೊದಲು ಎಂಬ ಘೋಷವಾಕ್ಯದ ಒಂದು ಅನುಷ್ಠಾನ ಇದು ಅನ್ನೋ ಮಾತನ್ನು ಮತ್ತೊಮ್ಮೆ ತಮ್ಗೆ ಹೇಳಿ ಈ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಭಾಗವಹಿಸಿ ಚರ್ಚೆ ಮಾಡಿ ರೈತರ ಸಮಸ್ಯೆ ಚರ್ಚೆ ಮಾಡಿದ್ದೀರಾ. ಮಾಧುಸ್ವಾಮಿ ಅವರು ಮಾತನಾಡಿದ್ರೆ ನಾನು ಹೆಚ್ಚು ಮಾತಾಡೋದು ಅಗತ್ಯ ಇಲ್ಲ. ಕಾನೂನು ಚೌಕಟ್ಟಲ್ಲಿ ಏನೇನು ಸಮಸ್ಯೆಗಳಿತ್ತು ಅದೆಲ್ಲವನ್ನು ಸವಿಸ್ತವರಾಗಿ ಬಿಡಿ ಬಿಡಿಸಿ ಹೇಳಿದ್ದಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಜನರಿಗೆ ತಿಳುವಳಿಕೆಯನ್ನು ತಿಳಿಸೋದ್ರ ಮೂಲಕ, ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮೂಲಕ, 100 ಜನ ರೈತನ ಕುಂಟಿಸ್ಕೊಂಡು ನಾವು ಮಾಡಿರೋಂಥದ್ದೇನು ಅವ್ರ ಹತ್ರ ಚರ್ಚೆ ಮಾಡೋಣಪ್ಪ. ರೈತರ ಮಧ್ಯೆ ಕುಂತ್ಕೊಂಡು APMC ಕಾದೆಯಿಂದ ನಿಮ್ಗೇನು ತೊಂದರೆ ಆಗಿದೆ, ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಅವ್ರು ಮಾಡಿರುವಂಥ ಕಾನೂನಿಂದ ರೈತರಿಗೆ ಏನು ತೊಂದರೆ ಆಗಿದೆ, BJPಯ ಸರ್ಕಾರ ಕರ್ನಾಟಕದಲ್ಲಿ ಇರಬೇಕಾದ್ರೆ ರೈತ ಸಮುದಾಯಕ್ಕೆ ಅನ್ಯಾಯ ಆಗಿರುವಂಥದ್ದು ಏನು, ಈ ಥರ ಕುಂತು ಚರ್ಚೆ ಮಾಡಿ ರೈತರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮಾಡೋದರಿಂದ ಪಕ್ಷನೂ ಬಲ ಆಗುತ್ತೆ, ಸಂಘಟನೆಯೂ ಬಲ ಆಗುತ್ತೆ. ರೈತ ಮೋರ್ಚಾದ ಕೆಲಸ ಅಂದ್ರೆ ಇದೇನೆ. ನಮ್ಮ ರಾಜ್ಯದಲ್ಲಿ ಇಬ್ಬರು ಶಾಸಕರು ಇಲ್ಲದೇ ಇದ್ದಂಥ ಕಾಲದಲ್ಲಿ ನಾಡಿನ ಉದ್ದಗಲಿಗೆ ಸುತ್ತಿ ಪಕ್ಷವನ್ನು ಕಟ್ಟೋದ್ರ ಮೂಲಕ ಇವತ್ತು BJP ಸರ್ಕಾರ ಕರ್ನಾಟಕದಲ್ಲಿ ಏನನ್ನೋದನ್ನು ನಾನು ಹೇಳುವಂಥ ಅಗತ್ಯ ಇಲ್ಲ. ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತೇನೆ, ಮುಂದಿನ ವಿಧಾನಸಭಾ ಚುನಾವಣೆ 140-145 ಹೆಚ್ಚು ಸೀಟನ್ನು ಗೆದ್ದು ಬೇರೆ ಯಾರ ಮೇಲೂ ಅವಲಂಬಿತರಾಗಬಾರ್ದು, ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಾವು ನಿಂತು ಪಕ್ಷವನ್ನು ಬಲಪಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಇದೆ, ಪ್ರಧಾನಮಂತ್ರಿಗಳ ಅಪೇಕ್ಷೆ ಇದೆ. ದಕ್ಷಿಣ ರಾಜ್ಯಗಳಲ್ಲಿ ಇರುವಂಥದ್ದು ಕರ್ನಾಟಕ ಒಂದೇನೆ, ನಾವು ಅಧಿಕಾರದಲ್ಲಿರುವಂಥದ್ದು ಉಳಿದ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಗೆಲ್ಲಬೇಕಾಗಿದೆ. ಅದಕ್ಕೆ ಇಲ್ಲಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸವನ್ನು ನೀವು ನಾವೆಲ್ಲ ಸರಿ ಮಾಡೋಣ. ನಮ್ಮ ಅದನ್ನು ಹೇಳ್ತಾ ಮತ್ತೊಮ್ಮೆ ಅಪರೂಪದ ವಿಶೇಷ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಾನು 4 ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡಿ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.